ಧ್ವನಿಕರ ಧ್ವನಿ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಕೋರ್ಟ್ ಅನುಮತಿ. ಎಡಿಜಿಪಿ ಆಲೋಕ್ ಕುಮಾರ್ ನೇತೃತ್ವದಲ್ಲಿ ಎಲ್ಲೆಡೆ ಪೊಲೀಸ್ ಬಿಗಿ ಬಂದೋಬಸ್ತ್. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಲಾಲ್ಡೆಮಶಕ್ ದರ್ಗದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ಕೋರ್ಟ್ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಗುರುವಾರ ಎಡಿಜಿಪಿ ಅಲೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಆಳಂದ ಪಟ್ಟಣಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು ಮತ್ತು ಅವರ ನೇತೃತ್ವದಲ್ಲಿ ರೂಟ್ ಮಾರ್ಚ್ ಮಾಡಲಾಯಿತು. ಸುಮಾರು 500 ಹೆಚ್ಚು ಪೊಲೀಸರಿಂದ ರೂಟ್ ಮಾರ್ಚ್ ನಡೆಯಿತು. ಆಳಂದ ಪಟ್ಟಣದ ಲಾಲ್ಡೆಮಶಕ್ ದರ್ಗದಲ್ಲಿರುವ ರಾಘವ ಚೈತನ್ಯ ಶಿವಲಿಂಗ ದೇವಸ್ಥಾನಕ್ಕೆ ಮಹಾಶಿವರಾತ್ರಿಯಂದು ದರ್ಗದಲ್ಲಿನ ಪುರಾತನ ಶಿವಲಿಂಗ ಪೂಜೆಗೆ ಕೋರ್ಟ್ ಅನುಮತಿ ನೀಡಿದೆ. ಶ್ರೀರಾಮ ಸೇನೆ ರಾಜ್ಯ ಅಧ್ಯಕ್ಷ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಸೇರಿದಂತೆ 15 ಜನರಿಗೆ ಪೂಜೆಗೆ ಹೋಗಲು ಅನುಮತಿ ನೀಡಿದೆ. ಶಿವರಾತ್ರಿ ಅಂದು ಪೂಜೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಕಳೆದ ವರ್ಷ ಶಿವರಾತ್ರಿಯಂದು ಕಲ್ಲು ತೂರಾಟ, ಕೋಮುಗಲದೆ ಅಲ್ಲದೆ ಕೇಂದ್ರ ಸಚಿವ ಭಗವಂತ್ ಖುಬಾ ಮತ್ತು ಡಿಸಿ ಕಾರಿನ ಮೇಲೆ ಕಲ್ಲು ತೂರಾಟದ ಘಟನೆಗಳು ನಡೆದಿತ್ತು. ಆದರೆ ಈ ಬಾರಿ ಶಿವರಾತ್ರಿಯಂದು ಪೂಜೆ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಆಗದಂತೆ ಎಡಿಜಿಪಿ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಶಿವರಾತ್ರಿಯಂದು ಲಾಲ್ಡೆಮಶಕ್ ದರ್ಗಾದ ಉರುಸು ಸಹ ಇದೇ ಬೆಳಗ್ಗೆ 8-12 ಉರುಸಿಗೆ ಅವಕಾಶ ಹಾಗೂ ಮಧ್ಯಾಹ್ನ 2-6 ಶಿವಲಿಂಗ ಪೂಜೆಗೆ ಅನುಮತಿ ನೀಡಲಾಗಿದೆ ಎಂದು ಸುದ್ದಿಗಳಿಂದ ತಿಳಿದು ಬಂದಿದೆ. ವರದಿ ಬಯಲು ಟಿವಿ ನ್ಯೂಸ್ ಆಳಂದ. ಶಾಂತಿ ಸಭೆ ಡಿಸಿ ಆಫೀಸ್ಗೆ ಆಗಿದೆ. ಬೆಳಿಗ್ಗೆ ಡಿಸಿ ಅವರ ಜೊತೆ ಕೂಡ ನಾನು ಮಾತಾಡಿದ್ದೇನೆ, ಮತ್ತೆ ನಮ್ಮ ಡಿಐಜಿ ಅವರ ಜೊತೆಗೆ, ಎಸ್ಪಿ ಅವರ ಜೊತೆಗೆ, ಮತ್ತೆ ಬೇರೆ ಅಧಿಕಾರಿಗಳು ಅವರ ಜೊತೆಗೆ ಎಲ್ಲ ನಿರ್ದೇಶ ಕೊಟ್ಟಿದ್ದೇನೆ. ಇಲ್ಲಿ ಯಾವುದು ಹೆಚ್ಚಿನ ಘಟನೆ ಆಗಬಾರದು. ಎರಡಕ್ಕೂ ಮುಂದೆ ಜನಕ್ಕೆ ಕೋರ್ಟ್ದು ಆದೇಶ ಪ್ರಕಾರ, ಕಾನೂನು ಪ್ರಕಾರ ಏನು ಮಾಡಬೇಕು, ಏನು ಸವಲತ್ತು ಕೊಡಬೇಕು ಅದು ನಾವು ಕೊಡ್ತೀವಿ. ಅದೇ ಗದ್ದಲೆ ಗಲಾಟೆಗೆ ಅಸ್ತಿಲ್ಲ, ಲೋಕಲ್ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಮಾಡ್ತೀವಿ. ಈಗ ಯಾವ ರೀತಿ ಬಂದೋಬಸ್ತ್ ಮಾಡಿರುವಂತ ಸರ್, ಅಂದ್ರೆ ಅವತ್ತಿನ ದಿನ ಬೇರೆ ಬೇರೆ ರೇಂಜ್ ಇಂದ ಕೂಡ ಸಿಬ್ಬಂದಿ ಬರ್ತಾ ಇದ್ದಾರೆ. ಕೆಎಸ್ಆರ್ಪಿ 11 ಪ್ಲಾಟ್ಫಾರ್ಮ್ ಇದೆ, ಮತ್ತೆ ಎಸ್ಪಿಗಳು ಈಗ ಏನಿದೆ, ನಮ್ಮ ಕಲಬುರಗಿ ಎಸ್ಪಿ ಹೊರತುಪಡಿಸಿ ಈಗ ಡೈರೆಕ್ಟರ್ ಟ್ರೈನಿಂಗ್ ಇದು ಕಾಲೇಜ್ ಅವರು ಕೂಡ ಇದ್ದಾರೆ, ಮತ್ತೆ ನಾವು ಎಡಿಷನ್ ಎಸ್ಪಿ ಹೊರಗಡೆಯಿಂದ ಡಿಎಸ್ಪಿ ಬಂದಿದ್ದೀವಿ. ಸುಮಾರು 1,000 ನಮ್ಮ ಪ್ರಕಾರ ನಿಯೋಜನೆ ಇರುತ್ತದೆ. ನಮ್ದು ಇದು ಯಾವುದು ಘಟನೆ ಆಗಬಾರ್ದು ಅದು ನಮ್ದು ಮೇನ್ ಇದೆ. ಯಾವುದು ಕೌಂಕೆ ಮತ್ತೆ ಶಾಂತಿ ಸುವ್ಯವಸ್ಥೆ ನೋಡಿ, ಕೋರ್ಟ್ ಆದೇಶ ನಮ್ಮ ಲೀಗಲ್ ಆಫೀಸರ್ ಕೋರ್ಟ್ ಆದೇಶ ಏನಿದೆ, ಆ ಪ್ರಕಾರ ಏನ್ ಮಾಡಬೇಕು, ನೀವು ನಮ್ಗೆ ಕೇಳ್ತಾ ಇದ್ದ ನಮ್ಗೆ ಗೊತ್ತು, ನೀವು ನಮ್ಗೆ ಕೇಳ್ತಾ ಇದ್ದಕ್ಕಾಗಿ ನಾನು ಹೇಳ್ತಾ ಇದ್ದೆ. ಕಳೆದ ಬಾರಿ ಕೂಡ ಹೊರಗಡೆಯಿಂದ ಬಂದವರಿಂದ ನಿಮ್ಸೆಸ್ ತುಂಬಾ ಕ್ರಿಯೇಟ್ ಆಗಿತ್ತು, ಈ ಬಾರಿ ಹೊರಗಡೆಯಿಂದ ಬರೋರನ್ನ ತಡೆಯೋದಕ್ಕೆ ಏನಿಲ್ಲ ಕ್ರಮ? ನಾವು ಅದೇ ಈಗ ಚೆಕ್ ಪೋಸ್ಟ್ಗಳು ಏನಿದೆ ನೋಡಿ, ಯಾರು ಪೂಜೆ ಮಾಡೋಕ್ಕೆ ಬರ್ತಾರೆ ಭಕ್ತಿ ಭಾವ ಶ್ರದ್ಧೆಯಿಂದ ಬರ್ತಾರೆ, ಅವ್ರಿಗೆ ಕೋರ್ಟ್ ಆದೇಶ ಪ್ರಕಾರ ಏನು ಆದೇಶ ಇದೆ ಅದು ನಾವು ನೋಡ್ಬೋದು. ಮತ್ತೆ ಬೇರೆ ಹೊರಗಡೆಯಿಂದ ಏನು ಬರ್ತಾರೆ, ಬೇರೆ ಏನು ಬರ್ತಾರೆ ಅದರ ಬಗ್ಗೆ ನಾವು ಚೆಕ್ ಪೋಸ್ಟ್ ನಾವೆಲ್ಲ ಮಾಡಿದ್ದೀವಿ. ಈಗ ಡ್ರೋನ್ ಏನಿರುತ್ತೆ ಅದು ನಾವು ಡ್ರೋನ್ ಯೂಸ್ ಮಾಡ್ತಾ ಇದ್ದೀವಿ. ಯಾವ ಕಡೆ ಇದು ಕಲ್ಲು ಗಿಲ್ಲು ಸೊನ್ನೆ ಗಿನ್ನೆ ಅದೆಲ್ಲ ನಾವು ಓನ್ ನಾವು ಮಾಡ್ತೀವಿ. ಹೋದ ಸರ್ತಿ ಕಲ್ಲು ಆಟ ಇದೆಲ್ಲ ಆಗಿತ್ತು, ನಾವು ಈ ಸರ್ತಿ ಕೊಡೋದಿಲ್ಲ. ಯಾವ ಕಡೆ ತಗೊಂಡ್ರೆ ತಗೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ.